ಇಲ್ಲಿ 24 hours ನಾವು ಹೆಂಗಿರ್ತೀವಿ, ಏನೇನು ಎಲ್ಲೆಲ್ಲಿ ಜಗಳಾಡ್ತೀವಿ, ಎಲ್ಲಿ ಅಳ್ತೀವಿ, ಎಲ್ಲಿ ನಗ್ತೀವಿ, ಎಲ್ಲಿ ಬೇಜಾರಾಗ್ತೀವಿ, ಎಲ್ಲನೂ ಜನಕ್ಕೆ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ನಂಗೆ ಸ್ವಲ್ಪ ಏನಂತಾರೆ, ಐ ವಾಸ್ ನಾಟ್ ಶೋರ್ ಹೋಗ್ಬೇಕಾ ಬೇಡವಾ ಅಂತ, ಅದೊಂದು ರೀಸನ್ಗೋಸ್ಕರ. ಯಾಕಂದರೆ ಒಂದು ಪಾತ್ರ ಆಗಿ ನನ್ನನ್ನು ಇಷ್ಟಪಡಬೇಕು, ನಮ್ರತಾಗಿ ಇಷ್ಟಪಟ್ಬಿಟ್ರೆ ನಾನು ಯಾವುದೇ ಪಾತ್ರ ಮಾಡಿದ್ರು ಅಲ್ಲಿ ನಮ್ರತಾ ಕಾಣಿಸ್ತಾ ಇರ್ತಾರೆ, ಪಾತ್ರ ಕಾಣಿಸ್ತಾ ಇರಲ್ಲ ಅನ್ನೋದೊಂದು ಪ್ರಾಬ್ಲಮ್ ಇತ್ತು. ಬಟ್ ಏನೋ ದೊಡ್ಡ ಮನ್ಸು ಮಾಡಿ ಹೋದೆ. ಹೋದ್ಮೇಲೆ ನನಗೆ ಜರ್ನಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಆಚೆಗಡೆ ಎಷ್ಟು ನೆಗೆಟಿವ್ ಆಗಿದೆಯೋ ಪಾಸಿಟಿವ್ ಆಗಿದೆಯೋ ಅದೆಲ್ಲ ನನಗೆ ಇಟ್ ಇಸ್ ಸೆಕೆಂಡರಿ. ಬಟ್ ನನಗೆ ಪರ್ಸ್ನಲಿ ನನಗೆ ತುಂಬಾನೇ ಏನಂತಾರೆ, ನನ್ನ ನಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕೆ, ನನ್ನ ನಾನು ಕಂಡುಕೊಳ್ಳೋಕೆ ಸಖತ್ತು ಹೆಲ್ಪ್ ಆಗಿದ್ದ ಜರ್ನಿ ಇದು. ಆಚೆ ಬಂದ್ಮೇಲೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಮಟ್ಟಕ್ಕೆ ರೀಚ್ ಆಗಿರುತ್ತೆ ಈ ಸೀಸನ್ನು. ತುಂಬ ಜನಕ್ಕೆ ಏನೋ ಒಂದು ಮಿಕ್ಸ್ಡ್ ಏನಂತಾರೆ ರೆಸ್ಪಾನ್ಸಸ್ ಬಂತು. ತುಂಬ ಜನ ಟಾಕ್ಸಿಕ್ ಆಗಿತ್ತು, ಟ್ರೊಮ್ಯಾಟಿಕ್ ಆಗಿತ್ತು, ನಿಮ್ದು ತುಂಬ ಅಗ್ರೆಸಿವ್ ಸೀಸನು, ಜಗಳನೇ ಮಾಡ್ತಾ ಇದ್ರಿ, ಎಂಟರ್ಟೈನ್ಮೆಂಟೇ ಇರಲಿಲ್ಲ ಅಂತ ಹೇಳಿದವ್ರು ಅಷ್ಟು ಜನ. ಆದರೆ ಇನ್ನಷ್ಟು ಜನ ನನ್ನನ್ನು ನಮ್ರತ ಆಗಿ ನನ್ನ ವ್ಯಕ್ತಿತ್ವನ ನೋಡಿ ಇಷ್ಟಪಟ್ಟವ್ರು ತುಂಬ ಜನ ಇದ್ದಾರೆ. ಆ್ಯಂಡ್ ಅದಕ್ಕೋಸ್ಕರ ದುಪ್ಪಟ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೇ ಹೋದರೂ ಹಿಡಿದು ತಳ್ಳಿನೋ ಅಥವಾ ಎಳ್ಕೊಂಡೋ ಏನೋ ಮಾತಾಡಿಸ್ತಾರೆ, ಒಟ್ಟಿನಲ್ಲಿ ಅವ್ರು ಮಾತಾಡಿಸ್ತಾರಲ್ಲ ಅಷ್ಟು ಪ್ರೀತಿಯಿಂದ, ಅದು ತುಂಬ ಖುಷಿ ಆಗ್ತದೆ. ಆ್ಯಂಡ್ ನೌ ಇಟ್ಸ್ ನೋ ಪ್ರೈವೇಟ್ ಲೈಫ್ ಅನ್ನೋದೇ ಇಲ್ಲ ಇವಾಗ ಆಚೆ ಬಂದ್ಮೇಲೆ. ಏ ನಮ್ರತ, ಏ ನಮ್ಮ, ಏ ನಮ್ಮ ಈ ಥರ ಕರೀತಾರೆ. ಸೊ ಇನ್ನಷ್ಟು ಹತ್ರ ಆಗಿದೆ ನೀವು ಜನಕ್ಕೆ, ಅದೊಂದು ಖುಷಿ ಇದೆ. ನೀವು ಹೇಳಿದ್ರಿ ಹೋಗಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಇತ್ತು ಏನು ಹೋಗೋದ ಬೇಡವ ಅಂತ, ಆ ಕನ್ಫ್ಯೂಷನಲ್ಲಿ ಇದ್ದಾಗ ನೀವು ಯಾರಿಗಾರು ಕೇಳಿದ್ದೀಯಾ ಲೈಕ್ ಏನು ಅಡ್ವೈಸ್ ತರ ಹೋಗ್ಲಾ ಏನು ಮಾಡಲಿ ಅಂತ? ಹೌದು, ನನಗೆ 2 months ಮುಂಚೆ ಕಾಲ್ ಬಂತು ಇದಕ್ಕೋಸ್ಕರ. ಸೊ ಆಗ ನಾನು ಕ್ಯೂರಿಯಾಸಿಟಿಗಂತ ನಾನು ಮೀಟ್ ಮಾಡಿದೆ. ಆ ಮೀಟಿಂಗ್ ಫಸ್ಟ್ ಮೀಟಿಂಗಲ್ಲಿ ಏನಾಗುತ್ತೆ, ಹೇಗೆ ಅವ್ರ ಕಡೆಯಿಂದ ಯಾವ ಥರ ಇರುತ್ತೆ, ನನಗೇನು ಎಕ್ಸ್ಪೆಕ್ಟೇಷನ್ ಇದೆ ಅದೆಲ್ಲ ಕೂತ್ಕೊಂಡು ಮಾತಾಡಿದೆ. ಅದಾದಮೇಲೆ ನನಗೆ ಅನಿಸ್ತು ಇದು ನನಗಲ್ಲ ಶೋ ಅಂತ, ಬಿಕಾಸ್ ನನಗೆ ಆ್ಯಕ್ಟಿಂಗ್ ಕಡೆ ಒಲವು ಜಾಸ್ತಿ ಇರೋದ್ರಿಂದ. ಸೊ ಆ್ಯಕ್ಟ್ ಮಾಡೋಣ, ಹೆಂಗೂ ಬ್ರೇಕ್ ತೊಗೊಂಡಿದ್ದೀನಿ, ಆ್ಯಕ್ಟ್ ಮಾಡೋಣ, ಒಂದು ಒಳ್ಳೆ ಪಾತ್ರನ ಹುಡ್ಕೊಂಡು ಮಾಡೋಣ ಅಂತ ಆ ಥರ ಇತ್ತು. ಆಗ ಇನ್ನೂ ಒಂದು 2-3 ಸತಿ ಕಾಲ್ ಬಂದಾಗ ವೈ ನಾಟ್ ಅಂತ ಅನಿಸ್ತು. ಆಗ ನಾನು ಒಂದು ಕ್ಲೋಸ್ ಸರ್ಕಲ್ ಇದೆ ಅಂದರೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್, ಒಂದು 4-5 ಜನ ಫ್ರೆಂಡ್ಸು ಮತ್ತು ನನ್ನ ಫ್ಯಾಮಿಲಿ ಅಪ್ಪ ಅಮ್ಮ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಫಸ್ಟ್ ಎಲ್ಲರೂ ಹೇಳಿದೆ, ಬೇಡ ನಿನಗಾಗಲ್ಲ, ನಿನ್ನ ಕೋಪ ಜಾಸ್ತಿ ಅಥವಾ ಏನೋ ಮುಖದ ಮೇಲೆ ಹೇಳ್ಬಿಡ್ತೀಯ, ನಿನಗಾಗಲ್ಲ, ಆಮೇಲೆ ನಿಮ್ಮ ಮನೆ ಕೆಲಸ ಮಾಡಿದವಳೆ ಅಲ್ಲ, ಬರೀ ಕೆಲಸ ಆಯಿತು, ಮನೆ ಆಯಿತು, ಇಷ್ಟೇ ಆಗಿದೆ, ಸೊ ಅಲ್ಲಿ ಹೋಗಿ ನಿನ್ನ ಜನರ ಜೊತೆ ಬೆರೆತು ನೀನು ಆ ಕೆಲಸಗಳೆಲ್ಲ ಮಾಡಲ್ಲ, ಬೇಡ ಅಂತ ಇತ್ತು. ಅದಾದಮೇಲೆ ಒಂದು 15 days ಬ್ಯಾಕ್ ಇನ್ನೊಂದು ಸತಿ ಕಾಲ್ ಬಂದಾಗ ಅವ್ರು ಇನ್ನಷ್ಟು ನನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ, ಆಗ ಕೂತ್ಕೊಂಡು ಸೀರಿಯಸ್ಸಾಗಿ ಮಾತಾಡಿದಾಗ, ಓಕೆ ಹೇಗೂ ನೀನು ಬ್ರೇಕ್ ತೊಗೋತಾ ಇದೆಯಾ ಆ್ಯಕ್ಟಿಂಗಿಂದ, ಸೊ ಬಿಫೋರ್ ದ್ಯಾಟ್ ವೈ ಡೋಂಟ್ ಯು ಟ್ರೈ ಅಂತ ಫ್ಯಾಮಿಲಿ ಫ್ರೆಂಡ್ಸಿಂದ ಒಂದು ಇನ್ಪುಟ್ ಬಂದಾಗ ಓಕೆ ಅಂತ ಗ್ರೀನ್ ಸಿಗ್ನಲ್. ಯಾಕಂದರೆ ನಾನು ಒಬ್ಬಳೇ ಡಿಸೈಡ್ ಮಾಡೋಕ್ಕಾಗಲಿಲ್ಲ ಅದನ್ನು ನಾನು, ಬಿಕಾಸ್ ನನಗೆ ಬಿಗ್ ಬಾಸ್ ಬಗ್ಗೆ ಅಷ್ಟು ಫಾಲೋ ಮಾಡಿರಲಿಲ್ವಲ್ಲ. ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿದು ಇದು ಬೇಕಿತ್ತು, ಒಪಿನಿಯನ್ ಬೇಕಿತ್ತು. ಅಂಡ್ ಆಲ್ಮೋಸ್ಟ್ 4 months 3.5 months 106 days